So welcome, Pawan Venugopal. Madam, name is what's your name? Diya. Kisko Diya? Diya. Sorry. Okay. Hey, ira. ಆ ಹುಡುಗಿ ಪಕ್ಕ ಇಬ್ಬರು ಹಸಿದ ಚಿರತೆಗಳು ನಾ ಮುಂದು ತಾ ಮುಂದು ಪಾಪ ಇಬ್ಬರು ಎಷ್ಟು ಆಸೆಗಳು ಇಟ್ಕೊಂಡೋಗೋ ಒಬ್ಬ ಒಂದು ಮಾಸ್ಕ್ ಹಾಕೊಂಡ್ಬಿಟ್ಟವನೆ ಇಲ್ಲಿ ಮುಂದೆ ಕಡೆಯಿಂದ ವಿಡಿಯೋ ತೆಗಿತಾ ಅವ್ರು ನನ್ನ ಮಕ್ಕ ಬರ್ತದೆ ಇವನ್ ವಿಡಿಯೋಲಿ ಏನಪ್ಪ ನೀವು ಇಬ್ಬರದು ಕತೆ ಹೇಳಪ್ಪ ಇವತ್ತು ಶೋ ಹೋದ್ರೆ ಬೋಲಿ ನಿಂದ ಹೇಳಪ್ಪ ಸ್ಟೂಡೆಂಟ್ ಆಫ್ ದಿ ಇಯರಾ ಸ್ಟೂಡೆಂಟ್ ಆಫ್ ದಿ ಇಯರ್ ಅಂದ್ರೆ ಐ ಡಿ ಕಾರ್ಡ್ ತೋರಿಸ್ತಾನೆ ವಾಟ್ ಈಸ್ ದ ಸ್ಟ್ರಾಟಜಿ ಸ್ಟ್ರಾಟಜಿ ಅಂತ ವಾಟ್ ಈಸ್ ದ ಸಿಚುವೇಶನ್ ಅಲ್ಲ ನೀವು ಮೂರು ಜನ ಹೆಂಗೆ ರಿಲೇಟೆಡಾ ನಾನ್ ರಿಲೇಟೆಡಾ ಜಸ್ಟ್ ಫ್ರೆಂಡ್ಸಾ ಹುಶುಶೂ ಆ ಹುಡುಗಿ ಫ್ರೆಂಡ್ಸ್ ಅಂದ ತಕ್ಷಣ ಇಬ್ಬರು ಮಕ ನೋಡ್ಬೇಕಾಗಿತ್ತು ನೀವು ನೀವೇಗಪ್ಪ ವಿಶ್ವಾಸ ಸುಚಿತ್ ನೀವು ಮೇಡಮ್ ಹೆಸರು ದಿಯಾ ದಿಯಾ ಯಾರಿಗೆ ಸಿಗ್ತಾಳು ದಿಯಾ ಫಿಲಮ್ ಹಂಗೆ ಅಲ್ವಾ ಇರೋದು ಅದನ್ನು ನಾನು ಓ ಟಿ ಟಿಲೇ ನೋಡಿದ್ದು ಯುವರ್ ನೇಮ್ ಸರ್ ಪ್ಲೀಸ್ ಶಶಾಂಕ್ ನೀವು ಭೂಮಿಕಾ ಇವರು ಸೂರ್ಯನಾ ಅದೇನೋ ಗೊತ್ತಿಲ್ಲ ಅದು ಈ ಮೂರು ಜನ ನೋಡ್ಬಿಟ್ರೆ ಹಿಂಗೆ ಅನಿಸ್ತಾ ಇರುತ್ತೆ ಬಟ್ ಎನಿವೇ ಇಂಜಿನಿಯರ್ಸ್ ಮೇಕ್ ಸಮ್ ನಾಯ್ಸ್ ಇಂಜಿನಿಯರ್ಸ್ ಇನ್ ದ ಹೌಸ್ ದೇ ಓನ್ಲಿ ಮೇಕ್ ಅ ಲಾಟ್ ಆಫ್ ನಾಯ್ಸ್ ಏನು ಆಮೇಲೆ ಇನ್ನೊಂದು ಯಾರೋ ಹೇಳ್ತಾರೆ ಇಂಜಿನಿಯರಿಂಗು ಬೆಂಗಳೂರು ಬಗ್ಗೆ ಮಾತಾಡೋವಾಗ ಹೇಳ್ತಾರೆ ಇಂಜಿನಿಯರಿಂಗ್ ಬಗ್ಗೆ ಅಲ್ಲ ಬೆಂಗಳೂರಲ್ಲಿ ಯಾವುದೇ ರೋಡಲ್ಲಿ ಹೋಗು ಒಂದು ಕಲ್ಲಿಂಗ್ ಎಸಿ ಅದು ಇಟ್ ಈಸ್ ಐದರ್ ಗೋಯಿಂಗ್ ಟು ಹಿಟ್ ಅ ಡಾಗ್ ಆರ್ ಎನ್ ಇಂಜಿನಿಯರ್ ಅಂತಾರೆ ನನಗೆ ತುಂಬ ಬೇಜಾರಾಗುತ್ತೆ ಗುರು ಹಿಂಗೆಲ್ಲ ಮಾತಾಡಿದ್ರೆ ನಾಯಿಗಳಿಗೆ ಬೇಜಾರಾಗಲ್ವಾ ದಯವಿಟ್ಟು ನಾಯಿಗಳಿಗೆ ಐ ಆಮ್ ಎ ಡಾಗ್ ಲವರ್ ಬಟ್ ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದು ಐದು ವರ್ಷದಲ್ಲಿ ಆ್ಯಕ್ಚುಲಿ ಇರೋದು ಬರೀ ನಾಲ್ಕೇ ವರ್ಷ ನಾನು ಐದು ವರ್ಷದಲ್ಲಿ ಮಾಡಿದೆ ಒಂದು ವರ್ಷ ಎಕ್ಸ್ಟ್ರಾ ತೊಗೊಂಡೆ ಏನಕ್ಕಂದರೆ ನಾಲ್ಕು ವರ್ಷ ಮಾಡಿದ್ದೆಲ್ಲ ಒಂದು ವರ್ಷ ರಿವೈಸ್ ಮಾಡಬೇಕಾಗಿತ್ತಲ್ಲ ಸೊ ಅದನ್ನು ಮಾಡಿದೆ ಇಂಜಿನಿಯರಿಂಗ್ ಏನೋ ಮಾಡಿಬಿಡೆ ಬಟ್ ಒಂದು ದೊಡ್ಡ ದುರಂತ ನನಗೋಸ್ಕರ ಕಾಯ್ದಾಯಿತು ಅದೇನೆಂದರೆ ಇಂಜಿನಿಯರಿಂಗ್ ಮಾಡಿದ್ಮೇಲೆ ನನ್ನ ಹತ್ರ 60% ಅಗ್ರಿಗೇಟ್ ಇರಲಿಲ್ಲ ಯಾಕಾಗಿದೆ ಆ ಥರ ನೊಂದ ಹೃದಯಗಳು ಇವ್ರು ಯಾರೋ ಅರ್ಧ ಎತ್ಬಿಟ್ಟು ಇಟ್ಟು ಇಟ್ಬಿಟ್ರು ಇಲ್ಲಪ್ಪ ಇಟ್ಸ್ ಅನ್ ಅಪ್ರಿಸಿಯೇಷನ್ ಪೋಸ್ಟ್ ಇಂಜಿನಿಯರಿಂಗ್ ಯಾಕಾಗಿದೆ ಕೈ ಐತಿ ಹಾಂ ಸಿ ಎಸ್ ಸ್ಟೂಡೆಂಟ್ ಓ ದೊಡ್ಡ ಏನೋ ಗೂಗಲಲ್ಲಿ ಎಂಪ್ಲಾಯಿ ಅಲ್ಲ ಅಯ್ಯೋಯ್ಯೋ ಬಾ ಗೂಗಲ್ ಕಂಪ್ನಿದು ಆಫರ್ ಲೆಟರ್ ಕೊಡೋಕ್ಕೆ ಸ್ವತಃ ಸುಂದರ್ ಪಿಚೈ ಮನೆಗೆ ಬಂದ್ಬಿಡಿರೋದಾಗ ಸರ್ ನೀವು ಬರ್ತೀರಾ ನಾನೇ ಕೆಲಸ ಬಿಡಲ ಸಿ ಎಸ್ ಅಂತ ಸಿ ಎಸ್ ಅಂತ ಚಂದನ್ ಶೆಟ್ಟಿನಾ ಚಂದನ್ ಅವರು ಇವಾಗ ನಾನು ಅವ್ರ ಫ್ರೆಂಡ್ಸ್ ಸೊ ಐ ಥಿಂಕ್ ಇಟ್ಸ್ ಫೈನ್ ಚಂದನ್ ಲವ್ ಯು ಬ್ರದರ್ ಸೊ ಇಂಜಿನಿಯರಿಂಗು ಮಾಡಿಬಿಟ್ಟು 60% ಇಲ್ಲ ಅಂದರೆ ಇದೊಂಥರ ತುಂಬ ವರ್ಸ್ಟ್ ಪೊಸಿಷನ್ ಇನ್ ಲೈಫು ಅದೇ ತರ ಯುವರ್ ನೀದರ್ ಅ ಸೂಪರ್ ಸ್ಟಾರ್ ನಾರ್ ಅ ಪೋರ್ನ್ ಸ್ಟಾರ್ ಯುವರ್ ನೀದರ್ ದೀಪಿಕಾ ಪಡ್ಕೋಣೆ ನಾರ್ ಸನ್ನಿ ಲಿಯೋನಿ ನೀವೊಂಥರ ಪೂನಂ ಪಾಂಡೆ ಇದ್ದಂಗೆ ಹೊಟ್ಟೆ ಬಿಚ್ಚಾಕೊಂಡು ತಿರ್ಗಾಡ್ತೀನಿ ಯಾವನು ಕೈ ಪೂನಂ ಪಾಂಡೆ ಅಂದ ತಕ್ಷಣ ನೋಡಿ ಎಷ್ಟು ಖುಷಿ ವಾಯ್ಸ್ಗೆ ಮನೀಶ್ ಪಾಂಡೆ ಬಗ್ಗೆ ಹೇಳಿದ್ರೆ ಏನಾಗಲ್ಲ ಅವ್ರಿಗೆ ಪೂನಂ ಪಾಂಡೆ ತಕ್ಷಣ ಏನು ನಮ್ಮ ಅತ್ತೆ ಮಗಳೇ ಅಲ್ವಾ ಬಟ್ ಇಂಜಿನಿಯರಿಂಗ್ ಇಸ್ ಫನ್ ಆ್ಯಕ್ಚುಲಿ ಇಂಜಿನಿಯರಿಂಗ್ ಏನು ಮಾಡೋಕ್ಕಾಗೋ ಇದಂತ ಹೆರಿಡಿಟ್ರಿ ತಗೋ ಬೆಂಗಳೂರಲ್ಲಿ ಎಷ್ಟೊಂದು ಹೆರಿಡಿಟ್ರಿಗಳಿದೆ ಬಿ ಪಿ ಶುಗರ್ ಇಂಜಿನಿಯರಿಂಗ್ ಇಂಜಿನಿಯರಿಂಗು ಒಂದು ಹೆರಿಡಿಟ್ರಿನೇ ಬಟ್ ಬೆಂಗಳೂರಲ್ಲಿ ಹೆಂಗಂದ್ರೆ ಇಂಜಿನಿಯರಿಂಗ್ನ ನೀವು ಮಾಡೋಕ್ಕಾಗಲ್ಲ ಇಂಜಿನಿಯರಿಂಗೇ ನಿಮ್ಗೆ ಆಗೋಗುತ್ತೆ ಒಂಥರ ಟೈಫಾಯ್ಡ್ ಚಿಕನ್ ಪಾಕ್ಸ್ ಇದ್ದಂಗೆ ನೀವು ಜೀವನದಲ್ಲಿ ಏನೇ ಮಾಡೋದ್ರೂ ಅದು ನಿಮ್ಗೆ ಆಗೋಗ್ಬಿಡುತ್ತೆ ಸೊ ನನಗೂ ಅದೇ ಆಗಿದ್ದು ನಮ್ಮನೇಲಿ ಹೇಳೋರು ನೋಡಪ್ಪ ನೀನು ಇಂಜಿನಿಯರಿಂಗ್ ಮಾಡಿಲ್ಲ ಅಂದರೆ ನೀ ನನ್ನ ಮಗನೇ ಅಲ್ಲ ಅಂದ್ಬಿಡಿದ್ರು ನಮ್ಮಮ್ಮ ಒಂಥರ ಮದುವೆ ಆದ ಗಂಡ್ಸ್ಗೆ ಅದೇ ಇಲ್ಲ ಅನ್ನೋ ಥರ ಇದು ಇಂಜಿನಿಯರಿಂಗ್ ಬೆಂಗಳೂರಿಗೆ ಹುಟ್ಟಿದ ನೀನು ಇಂಜಿನಿಯರಿಂಗ್ ಮಾಡಲೇಬೇಕು ಆಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳಿದ್ರು ಪವನ್ ಇಫ್ ಯು ಡೋಂಟ್ ಡೂ ಇಂಜಿನಿಯರಿಂಗ್ ಯು ಆರ್ ನಾಟ್ ಅ ಪಾರ್ಟ್ ಆಫ್ ದ ಫ್ಯಾಮಿಲಿ ಬಟ್ ಅ ಪಾರ್ಟ್ ಆಫ್ ದ ಫ್ಯಾಮಿಲಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಒಗಟುಗಳೆಲ್ಲ ಕೇಳೋರು ಪವನ್ 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 ಏನಂಡಿ ಒಂಥರ ಫುಲ್ ಚಳಿ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು ನನಗೆ ಪವನ್ ಒಂದು ಒಗಟು ಕೇಳ್ತೀನಿ ಆನ್ಸರ್ ಹೇಳ್ತೀಯಾ ಹಾಂ ಕೇಳಿ ಅಂಡಿ ಅದರಲ್ಲಿ ಹಾಂ ಕರೆಕ್ಟಾಗಿ ಕೇಳು ಹಾಂ ನಿಮ್ಮ ಅಪ್ಪನಿಗಿದೆ ನಿಮ್ಮ ಚಿಕ್ಕಪ್ಪನಿಗಿದೆ ನಿಮ್ಮ ದೊಡ್ಡಪ್ಪನಿಗಿದೆ ನಿಮ್ಮ ಮಾವನಿಗಿದೆ ನಿಮ್ಮ ಅಣ್ಣನಿಗಿದೆ ನಿನಗಿಲ್ಲ ಏನದು ಅಂಡಿ ಪ್ಲೀಸ್ ಒಂಟಿ ಪೊಲೀಸ್ ಬುಲಾಲೆಗಿ ಏನಂಟಿ ಇಂಜಿನಿಯರಿಂಗ್ ಸದ್ಯಕ್ಕೆ ನಾನು ಗದಿಲ್ಲ ಅಂದ್ರೂ ಮಾಡ್ಬಿಟ್ಟೆ ಸೊ ಇಂಜಿನಿಯರಿಂಗ್ ವಾಸ್ ಫನ್ ಇಂಜಿನಿಯರಿಂಗಲ್ಲಿ ನೀವು ಗಮನಿಸಿರ್ಬೋದು ಮೂರು ಜನರ ಗುಂಪು ಇದ್ದೇ ಇರುತ್ತೆ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ
ಮೂರು ಜನ ಯಾವಾಗಲೂ ಪಕ್ಕ ಪಕ್ಕ ದಿಲ್ ಮನ್ಸಲ್ಲಿ ದಿಲ್ಚಾತಾಯ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಮೂರು ಜನ ನಮ್ಮ ಕಾಲೇಜಲ್ಲೂ ಇದ್ರು, ಇವಾಗ ಕಮ್ಮಂಗಿ ಪೋದ ಕ್ರಾಂತಿಕಾರಿ ಯುವಕರುಗಳು ತಗಾಯ್ತು ಕಟ್ರ ಕಲೇಶಿ ಕಮ್ಮಂಗಿ. ನಮ್ಮ ಕಾಲೇಜಲ್ಲಿ ಹೆಂಗಂದ್ರೆ ಶವಣ್ ಗಗನ್ ಮೋಹನ್ ಅಂತ ಎಸ್ ಜಿ ಎಂ. ಇವ್ರದು ಇಯರ್ ಬ್ಯಾಕ್ ಅಲ್ಲ, ಇಯರ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಆಗಿ ಇವ್ರ ವೆಬ್ ಸೀರೀಸ್ ತರ ಆಗಿ ನನ್ನ ಸೂಪರ್ ಸೀನಿಯರ್ಸ್ ಆದವರು ನನಗೆ ಈಕ್ವಲ್ ಆಗಿ ಬಂದ್ಬಿಟ್ಟಿದ್ರು. ಇವ್ರಿಗೆ ಲೈಫಲ್ಲಿ ಕನ್ಫರ್ಮ್ ಆಗಿ ಗೊತ್ತು ಇವ್ರ ಲೈಫಲ್ಲಿ ಹುಡುಗಿ ಬರಲ್ಲ ಅಂತ. ಕನ್ಸಲ್ಲೂ ಅಷ್ಟೇ, ಇವ್ರ ಮೂರು ಜನ ಕ್ಲಿಪ್ಸ್ ಹಾಕೊಂಡಾಗ್ತಾರೆ. ಏ ಎರಡು ವೈಟ್ ಅಂತ ಬ್ಯಾಕ್ ಇನ್ನೊಂದ್ಸಲ ಇಂಥವೇ. ಇವ್ರು ಕನ್ಫರ್ಮ್ ಆಗಿ ಗೊತ್ತು, ಬಟ್ ಆದರೂ ಇವ್ರು ಫಿಕ್ಸ್ ಆಗ್ಬಿಡ್ತಾರೆ. ಹೈಪೋಥೆಟಿಕಲಿ ಇವ್ರು ಫಿಕ್ಸ್ ಆಗ್ಬಿಡ್ತಾರೆ. ಕಾಲೇಜಿಗೆ ಫಸ್ಟ್ ಡೇ ಬಂದ ತಕ್ಷಣ ಮೂರು ಜನ, ಹೇ ಮಗ ಅಲ್ಲಡು ನನಗೆ ಪ್ರಿಯ, ನಿನಗೆ ಸುಪ್ರಿಯ, ನಿನಗೆ ಹರಿಪ್ರಿಯ. ಅವ್ರಿಗೆ ಈ ಜನಮದಲ್ಲಿ ಅವ್ರು ಹಾಯ್ ಕೂಡ ಅಂದಿರಲ್ಲ. ಹೈಪೋಥೆಟಿಕಲ್ ಹುಚ್ಚಾ ವೆಂಕಟಗಳು ಇವ್ರು, ಇವ್ರು ಹುಚ್ಚಾ ವೆಂಕಟಗಳು ಇತ್ತಲ್ಲ ಹೌದು ಬಾಸ್ದು. ಹೌದು ನನಗೂ ರಮ್ಯಾಗೂ ಮದುವೆ ಆಗಿದೆ ಗೊತ್ತಾ ನಿನಗೆ? ಅದು ಯಾವ ಕೊತ್ತಂಬರಿ ಸೊಪ್ಪು ತಿಂದೋ ಈ ಥರ ತಲೆ ಮುಗಿದೆ ನನಗೆ ಅರ್ಥನೇ ಆಗಿಲ್ಲ. ಹೈಪೋಥೆಟಿಕಲ್ ಇರಬೇಕು. ಇವ್ರು ಯಾವ ಥರ ರೇಂಜ್ ಅಂದರೆ, ಇವ್ರಿಗೆ ಕಾಲೇಜಲ್ಲಿ ಫೇಸ್ಬುಕ್ಕಲ್ಲಿ ಯಾವುದೇ ಹುಡುಗಿ ರಿಲೇಷನ್ಶಿಪ್ ಸ್ಟೇಟಸ್ಸು ಇನ್ನ ರಿಲೇಷನ್ಶಿಪ್ ಅಂತ ಹಾಕ್ಬಿಟ್ರು, ಇವರು ಮೋಸ್ಟ್ಲಿ ನನ್ನ ಜೊತೆನೇ ಇರಬೇಕು. ಈ ಥರ ಇದ್ರು ಕಾಲೇಜ್ಗೆ ಫ್ರೆಷರ್ಸ್ ಎಂಟ್ರಿ ಆಗ್ಬಿಟ್ರಂತೂ ಐ ಪಿ ಎಲ್ ಆಕ್ಷನಲ್ಲಿ ವಿಜಯ್ ಮಲ್ಯ ಆ ಥರ ಕಾದ್ಬಿಡೋರು. ಓಕೆ ನಮ್ಮ ಶ್ರವಣ್ ಗಗನ್ ಮೋಹನ್ ಬಗ್ಗೆ ಒಂದು ಸ್ಮಾಲ್ ಡಿಸ್ಕ್ರಿಪ್ಷನ್ ಕೊಡಬೇಕಂದ್ರೆ, ಶ್ರವಣ್ ಹೆಂಗಂದ್ರೆ ಸ್ವಲ್ಪ ಬಿಲ್ಡಪ್ ಗೈ, ಒಂಥರ ಈ ಡ್ರೋನ್ ಪ್ರತಾಪ್ ಇದ್ದಂಗೆ. ಓಕೆನಾ? ಡ್ರೋನ್ ಪ್ರತಾಪ್ ಅಂದ ತಕ್ಷಣ ರೇ ಅಯ್ಯೋ ಹೋಗಪ್ಪ, ಮನ್ಸಲ್ಲೆಲ್ಲ ಟಿಕ್ಟಾಕು, ಮಾತಲ್ಲಿ ಮಾತ್ರ ಟಿಕ್ಟಾಕು. ಆಮೇಲೆ ಗಗನ್ ಬಂದ್ಬಿಟ್ಟು ಟಿಕ್ಟಾಕ್ ಗೈ, ಪಕ್ಕ ಟಿಕ್ಟಾಕ್ ಗೈ ಗೊತ್ತಲ್ಲ. ಬಿಸಿಬೇಳೆ ಬಾತ್ ಕಲರ್ದು ಕೂದಲು ಸುಮ್ಮನೆ ಟ್ರಿಮ್ ಮಾಡ್ಸಿರೋದು ಒಂದು ಡಿಯೋ. ಅದು ಬಿಟ್ಟರೆ ಇನ್ನೊಬ್ಬ ಆಯ್ತಾ ಮೋಹನ್ ಅಂತ. ಇವನು ಹೆಂಗಂದ್ರೆ ಸೈಲೆಂಟ್ ಮಾಡಲ್ಲ, ಇವನು ಯಾಕೋ ಜೀವನದಲ್ಲಿ ಫ್ಲೈಟ್ ಮಾಡಲ್ಲ ಇವನು. ಒಂದು ನೆಟ್ವರ್ಕ್ ಇಲ್ಲ, ಒಂದು ಕಾಲ್ಸ್ ಇಲ್ಲ, ಏನೋ ಸುಮ್ಮನೆ ಹಿಂಗೆ ಇವನು. ಒಂದು ಮೂರು ನಿಮಿಷ ನೀವು ಮಾತಾಡ್ಸಿಲ್ಲ ಅಂದ್ರೆ ಇನ್ನು ಹೋಗೇ ಬಿಟ್ಟವನೇನೋ ಅನ್ಸೋದು. ಏನನ್ನು ಮಕ್ಕಳು ಈ ಥರ. ಅದ್ರಲ್ಲಿ ಗಗನ್ ಹತ್ರ ಒಂದು ಡಿಯೋ ಬೇರೆ ಇತ್ತು. ಆ ಡಿಯೋಲಿ ಇವ್ನು ಹೆಂಗೆ ಕೂತ್ಕೊಳ್ಳೋಣ ಅಂದರೆ ಫೇಸ್ ಇಲ್ಲಿ ಬೇಸ್ ಅಲ್ಲಿ. ಆ ಡಿಯೋನ ಆಗ್ಲಿ ಡೇವಿಡ್ಸ್ ಅಂತ ಹೊಡ್ಸೋನು. ಹಿಂಗೆ ಬಂದ್ಬಿಟ್ರೆ ಹುಡುಗಿಗೆಲ್ಲ ಯಾರಿವನು, ಹೇ ಯಾರಿವನು, ಇದೆಲ್ಲ ಫಸ್ಟ್ ಇಯರ್ ಅವ್ರು ಮಾತ್ರ. ಸೀನಿಯರ್ಸ್ಗೆಲ್ಲ ನನ್ನ ಬಂಡವಾಳ ಗೊತ್ತಲ್ಲ, ಏ ಯಾವನೆ ಇವನು ಅನ್ನೋ. ಈ ಮೂರು ಜನದ ಜೊತೆ ಮಾತ್ರ ನಾನು ಸೇರಲೇಬಾರ್ದು ಅಂತಿದ್ದೆ. ಯಾಕಂದ್ರೆ ಇವ್ರು ಮೂರು ಜನ ಹಿಂಗೆ ಬರ್ತಾ ಇದ್ರೆ ಎರಡು ವೈಟು ಒಂದು ರೆಡ್ಡು ಬಂದಂಗೆ ಆಗೋದು ಹಿಂಗೆ. ಓ ನಾನು ಇವ್ರ ಜೊತೆ ಸೇರಬಾರ್ದು ಬಟ್ ಆರಾಮಾಗಿದೆ. ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಟೈಮ್ ಬಂದ್ಬಿಡ್ತು, ಫೈನಲ್ ಇಯರ್ ಇಂಜಿನಿಯರಿಂಗ್ ಪ್ರಾಜೆಕ್ಟಲ್ಲಿ ನಾನು ಬೇರೆ ಜಾಸ್ತಿ ಕಾಲೇಜ್ ಹೋಗ್ತಾ ಇರಲ್ಲ, ಯಾರು ನಾನು ಸೇರಿಸ್ಕೊಂತಾನೆ ಇಲ್ಲ ಅವರು ಪ್ರಾಜೆಕ್ಟಲ್ಲಿ. ಅದು ನಮ್ಮ ಕಾಲೇಜಲ್ಲಿ ಕೆಲವರು ವೆಂಗಾ ಬಾಯ್ಸ್ ಬೇರೆ ಇದ್ರು. ವೆಂಗಾ ಬಾಯ್ಸ್ ಗೊತ್ತಲ್ಲ, ಯಾವಾಗಲೂ ರೇಡಿಯೋ ಮಿರ್ಚಿ ತಾನೇ ಇರ್ತಾರೆ. ಸಡನ್ ಆಗಿ ಒಂದು ಹುಡುಗಿ ಬಂದ ತಕ್ಷಣ ಎಫ್ ಎಂ ಇಂಡಿಗೋ ಆಗ್ಬಿಡ್ತಾರೆ. ಸಡನ್ ಏ ಮಗ ಅಕ್ಕ ಅಮ್ಮ ಅನ್ಕೊಂಡು ಹುಡುಗಿ ಬಂದ ತಕ್ಷಣ ಯಾವು ಇಂದ ನನ್ನ ಮಕ್ಕಳು ನಾನು ಇವ್ರ ಹತ್ರ ಮಾತ್ರ ನಮ್ಮ ಸೇರ್ಲೇಬಾರ್ದು ಪ್ರಾಜೆಕ್ಟ್ಗೆ ಅಂತ ಇನ್ನೊಂದು ಗ್ಯಾಂಗ್ ಹೋದೆ. ಆ ಗ್ಯಾಂಗಲ್ಲಿ ಆ್ಯಕ್ಚುಲಿ ನಾಲ್ಕು ಜನ ಇರ್ಬೋದು. ಸೊ ಒಂದು ಪ್ರಾಜೆಕ್ಟ್ ಗ್ರೂಪಲ್ಲಿ ನಾಲ್ಕು ಜನ ಇರ್ಬೋದು, ಮೂರು ಜನ ಇದ್ರು. ನಾನು ಹೋಗ್ಬಿಟ್ಟು ಮಗ ನಿಮ್ಮ ಗ್ರೂಪಿಗೆ ನಾನು ಜಾಯ್ನ್ ಆಗ್ಬೋದಾ ಮಗ? ಕೆಲವ್ರು ಏನು ಮಾಡ್ಬಿಡ್ತಾರೆ ಗೊತ್ತಾ, ನಿಮಗೇನಾದ್ರೂ ಅವ್ರಿಗೇನಾದರೂ ನೀವು ಬೇಡ ಅಂತ ಅನಿಸ್ಬಿಟ್ರೆ ಹೇಳಿದ್ದನ್ನೇ ಒಂದು ಐದು ಸಲ ಹೇಳ್ಬಿಡ್ತಾರೆ. ಮಗ ನಾನು ನಿಮ್ಮದು ಅಲ್ಲಿ ಹೆಂಗು ಮೂರು ಜನ ಇದ್ದಾರೆ, ನಾನು ಒಬ್ಬ ಜಾಯ್ನ್ ಆಗಲ್ಲ ಮಗ ನಿಮ್ಮ ಪ್ರಾಜೆಕ್ಟ್ಗೆ. ಮಗ ಹೌದು ಮಗ, ಅದೇ ನಾವು ಮೂರು ಜನ ಇದೀವಲ್ಲ, ನಾವು ಮೂರು ಜನ ಆಗೋದ್ರಿಂದ ಈ ಪ್ರಾಜೆಕ್ಟ್ ಮೂರು ಜನ ಬೇಕಾದ್ರೆ ನಾವು ಮೂರು ಜನ ಮಾಡ್ತಾ ಇದ್ದೀವಿ. ಇದ್ಯಾವ ಕೊತ್ತಂಬರಿ ಸೊಪ್ಪು ಅಲ್ಲ ಮಗ, ನಾನು ಜಾಯ್ನ್ ಆಗ್ತೀನಿ ಮಗ. ಅದೇ ಮಗ ನೀನು ಬಂದರೆ ನಾಲ್ಕು ಜನ ಆಗುತ್ತಲ್ಲ, ನಾಲ್ಕು ಮೈನಸ್ ಒಂದು ಎಷ್ಟು? ಮೂರು ಆಯಿತು, ನಾವು ಆಲ್ರೆಡಿ ಮೂರು ಜನ ಇದೀವಲ್ಲ ಮಗ. ನಾನು ಆಗಿದ್ದಾಗಲಿ ಅಂದ್ಬಿಟ್ಟು ಒಪ್ಪನೆ ಮಾಡೋಣ ಅಂದ್ಬಿಟ್ಟು ಲೆಕ್ಚರ್ ಹತ್ರ ಹೋದೆ. ಸರ್ ನನಗೆ ಯಾಕೋ ಯಾವುದು ಸೆಟ್ ಆಗ್ತಲ್ಲ ಸರ್, ಯಾವನು ಬೇಡ ಸರ್ ನನಗೆ. ಹಾಂ ನಿನ್ನ ಹಿಂದೆ ಸಾವಿರ ಜನ ಅದೆಲ್ಲ ಬೇಡ ಸರ್, ನಾನು ಒಪ್ಪನೆ ಮಾಡ್ತೀನಿ ಸರ್ ಪ್ರಾಜೆಕ್ಟ್ನ ಒಪ್ಪನೆ. ಹೌದು ಸರ್, ಅವನ್ ಎಲ್ಲ ವಿಷಯದಲ್ಲೂ ಒಪ್ಪನೆ ಮಾಡೋಕ್ಕಾಗಲ್ಲ. ಓಕೆ ನಿನ್ಗೆ ಗ್ಯಾಂಗ್ ಬೇಕಾಗುತ್ತೆ, ಯಾರು ನಾನು ಒಬ್ಬ ಹಿಡ್ಕೊಂಬ ಅವ್ರ ಜೊತೆ ಸೇರ್ಕೊಂಡು ಪ್ರಾಜೆಕ್ಟ್ ಮಾಡು. ಸರ್ ಇಲ್ಲ ಸರ್ ಒಪ್ಪನೆ ಮಾಡಿದೆ. ನೋ ನೋ ನೋ, ನಾನು ಫುಲ್ ಬೇಜಾರಾಗಿ ಫುಲ್ ಅವಮಾನ ಆಗಿ ಒಂದು ಯಾವುದೋ ಕಾನ್ಫರೆನ್ಸ್ ರೂಮಲ್ಲಿ ಬೇರೆ ಯಾರು ತೊಗೊಂತಲ್ಲ ಗುರು, ಒಂದು ಐ ಪಿ ಎಲ್ ಆಪ್ಷನಲ್ಲಿ ಅನ್ಸೋಲ್ಡ್ ಆದಂಗೆ ಆಗ್ಬಿಟ್ಟೆ ನಾನು. ಅಯ್ಯಯ್ಯೋ ವಯಸ್ಸಾಗೋಯ್ತಾ, ಹಿಂಗೆಲ್ಲ ನಮಗೇನು ಬೆಲೆನೇ ಇಲ್ವಾ? ಮ್ಯಾಟ್ರಿಮೋನಿ ಸೈಟಲ್ಲಿ ಅಂತೂ ನಮ್ಮದು ಸ್ಪ್ಯಾಮ್ ಫೋಲ್ಡರಲ್ಲಿ ಇರುತ್ತೆ, ಅದು ಬೇರೆ ವಿಷಯ. ಇದರಲ್ಲೂ ಹಿಂಗೆ ಆಗೋಯ್ತಾ ಅಂತ ನಾನು ಆಚೆ ಬಂದೆ. ಆಚೆ ಬಂದ ತಕ್ಷಣ ದೂರದಲ್ಲಿ ನೋಡ್ತೀನಿ, ಶ್ಯಾಡೋ ಸಿಲವೆಟಲ್ಲಿ ಮೂರು ತಲೆಗಳಿಂದ ಬರ್ತಾ ಇದ್ದಾವೆ. ಇದು ಎಲ್ಲೂ ನೋಡ್ದಂಗೆ ಇದೆಯಲ್ಲ ಅಂದ ತಕ್ಷಣ ಒಳಗಿಂದ ಒಂದು ವಾಯ್ಸ್ ಬಂತು, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಮೂರು ಜನ ಬಂದರೆ ಶ್ರವಣ್ ಗಗನ್ ಮೋಹನ್. ಮಗ ನಾನು ನಿಮ್ಮ ಪ್ರಾಜೆಕ್ಟ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದಾ ಮಗ ಅಂದೆ ಅಷ್ಟೇ. ಅವರು ಮಗ ನಿನ್ನೆ ಪ್ರಾಜೆಕ್ಟ್ ಮಗ
ನೀನ್ ಹೇಳಿದ್ ನಾವು ಕೇಳ್ತೀವಿ. ಇವನ ಜನಂಗಲ್ ನಂಬಳಿ ಈ ಡೈಲಾಗ್ ಹೇಳಮ್ಮ. ನೀವೇಳ್ದ ನೀನ್ ಹೇಳಿದ್ ನಾವು ಕೇಳ್ತೀವಿ ಮಗ. ನಿಂದೆ ಎಲ್ಲ ಮಗ. ವಿ ಮೈಟ್ ನಾಟ್ ಹ್ಯಾವ್ ಎನಿ ಸ್ಪಾರ್ಕ್ ಬಟ್ ಫ್ರಮ್ ಟುಡೇ ಯು ಆರ್ ಅವರ್ ಟೋನಿ ಸ್ಟಾರ್ಕ್. ಮೂರು ಜನ ಹಿಂಗೆ ಪವರ್ ರೇಂಜರ್ಸ್ ತಗೊಂಡು ನಿಂತ್ಕೊಂಡು ಕ್ಲೆಪ್ ಸಾಕದೆ ನಾಲ್ಕು ಜನ. ನಾಲ್ಕು ಜನ ಅಕ್ಕ ಏನು ಯೂಸ್ ಇಲ್ಲ. ವೆರಿ ಗುಡ್. ಹಾ ಸರಿ ಓಕೆ. ಹಾ ನಾಲ್ಕು ಜನನ ಪಾಜಕ್ಕೆ. ಹಾ ಹಾ ಓಕೆ ಮಗ ಓಕೆ ಮಗ. ಎಲ್ಲ ನೀನೇ ಮಾಡು. ನಾವು ಹಿಂದೆ ಕಡೆ ಮಾತ್ರ ಸಪೋರ್ಟ್ ಇರ್ತೀವಿ. ಯಾಕೋ ಪಾಪ ನನ್ನ ಲೀಡರ್ ನನ್ನಲ್ಲಿ ಹೋಗು. ಎಮ್ ಎಸ್ ಧೋನಿನ ನೋಡ್ತಾ ಆಗ್ಬೋದೇನೋ. ಹಾ ಓಕೆ ಗೈಸ್ ಅಂದ್ಬಿಟ್ಟು ಮತ್ತೆ ಕಾನ್ಫರೆನ್ಸ್ ಬಂದ್ಬಿಟ್ಟು ನೀವೆಲ್ಲರೂ ನಾನು ಹಾಕೊಳ್ಳಿಲ್ಲ ಅಲ್ವಾ. ಲುಕ್ ಅಟ್ ಮೈ ಗ್ಯಾಂಗ್. ನಿನ್ನ ಹಿಂದೆ ಸಾವಿರ ಜನ ಇದ್ದಾರೆ ಅನ್ನೋ ಧೈರ್ಯ ನಿಮಗೆ ಬಂದ್ರೆ ಅಂದ್ರೆ ಲೆಕ್ಚರ್ ಅಲ್ಲಿಂದ ನಗ್ತವೆ. ಲಾಸ್ಟ್ ತ್ರೀ ಇಯರ್ಸ್ ಇವಾಗ ಬಂಡವಾಳ ನೋಡಿದೀವಿ. ನಿಂತಾಗನೇ ಹೋದಾಗ ಯಾರು ವಾಪಸ್ ಬಂದಿಲ್ಲ. ಹೋಗು ಜನ ನಾಲ್ಕು ಜನ ನಿಂತ್ಕೊಂಡಿದೀವಿ. ಟಿ ಎಂ ಡಿ ಹತ್ರ ತಗೊಂಡಿದ್ದಾವೆ ಇಬ್ಬರು. ಮಗ ಇವಾಗ ಡೈಲಾಗ್ಗಳೆಲ್ಲ ಹೊಡೆದ್ಬಿಟ್ಟಿದ್ದೀನಿ. ನಾವು ಪ್ರಾಜೆಕ್ಟ್ ಮಾಡಲೇಬೇಕು ಮಗ. ಸರಿ ಮಗ ಹೋಗಿ ಲೆಕ್ಚರ್ನ ಕೇಳ್ಕೊಂಬಾ. ಲೆಕ್ಚರ್ನ ಹೋಗಿ ಕೇಳ್ಕೊಂಬಂಗ. ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಟೈಮಲ್ಲಿ ಹೆಂಗ ಗೊತ್ತಾ, ಯಾವುದೇ ಕೇಳೋದು ಬೇಡ ಅಂತಾವ. ಸರ್ ಸ್ಟೆಪ್ ಆಫ್ ಮೋಟರ್ ಏ ಇದು ಆಲ್ರೆಡಿ ಮಾಡೋದ ಬೇಡ. ಸರ್ ಸಿ ಆಂಪ್ಲಿಫೈರ್ ಏ ಇದು ಆಲ್ರೆಡಿ ಮಾಡೋದ ಬೇಡ. ನಾಲ್ಕು ಕೊಟ್ಟರು ಎಲ್ಲದಕ್ಕೂ ಬೇಡ ಸರ್. ನೋಡಿ ಸರ್ ಆಲ್ರೆಡಿ ಮಾಡಿರೋದನ್ನ ಇನ್ನೊಂದ್ಸಲ ಬೇಡ ಅಂದ್ರೆ ನಮ್ಮ ದೇಶದ ಪಾಪ್ಯುಲೇಷನ್ ಇಷ್ಟೊಂದು ಆಗ್ತಾನೆ ಇಲ್ಲ ಸರ್. ಚಪ್ ವೆರಿ ರಿಲೇಟಿವ್ ಕಂಟೆಂಟ್ ಸರ್ ಅಂದ್ರೆ ಏ ಇಲ್ಲ ಇಲ್ಲ ಬೇಗ ಯಾವ್ದಾರ ಕೊಡು. ಸರಿ ಹಾಳಾಗಿ ಹೋಗ್ಲಿ ಅಂದ್ಬಿಟ್ಟು ಒಂದು ಯಾವುದೋ ಬಿ ಎಸ್ ಎಂ ಆರ್ ಅಂತ ಒಂದು ಪ್ರಾಜೆಕ್ಟ್ ಇತ್ತು ಸರ್. ಬಿ ಎಸ್ ಎಂ ಆರ್ ಬಿ ಎಸ್ ಎಂ ಆರ್ ಬೇಡ ಬೇಡ ಆಲ್ರೆಡಿ ಆಗೋಗಿದೆ. ಚದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅಂದ್ಬಿಟ್ಟು ಅದೇ ಬಿ ಎಸ್ ಎಂ ಆರ್ನ ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟೆ. ಬೈಸಂಟೈನ್ ರೆಸಿಲಿಯಂಟ್ ಮಲ್ಟಿಕಾಸ್ಟ್ ರೌಟಿಂಗ್. ಬೈಸಂಟೈನ್ ರೆಸಿಲಿಯಂಟ್ ಮಲ್ಟಿಕಾಸ್ಟ್ ರೌಟಿಂಗ್ ಕೊಟ್ಟೆ. ಯಾರಿವನು ಪವನ್ ನಿನ್ನಲ್ಲಿ ಏನೋ ಇದೆ ಅನ್ಕೊಂಡೆ. ಖಂಡಿತವಾಗ್ಲೂ ಇದೆ, ಹೋಗಿ ಮಾಡಿ. ಏನ್ ಮಾಡೋದು ಅಂದಾಗ ಒಬ್ಬ ಅಲ್ಲಿ ಟಿಕ್ಟಾಕ್ ಹುಡುಗ ಇದ್ನಲ್ಲ ಅವನು ಗಗನು ಬೋ ಮಾತಿತ್ತಬೇಕು ಎಲ್ಲದಕ್ಕೂ ಬೋ ಹುಡುಗಿಗೂ ಬೋ ಅವ್ರ ಅಪ್ಪ ಅಮ್ಮಗೂ ಬೋ ಅಂತ. ಅವನು ಅವ್ರ ಅಪ್ಪನ ಬೋ ಏನ್ ಬೋ ನನ್ನ ವರ್ಲ್ಡ್ ಕರ್ಕೊಂಡ್ ಬಂದ್ಬಿಡಿ ಹಿಂಗ್ ಮಾಡ್ಬಿಡಿದ್ಯಾ. ಅವ್ರ ಅಪ್ಪನ ಏನು ಮಾತಾಡಕ್ ಆಗ್ತಾ ಇಲ್ಲ. ಅವನು ಹೇಳ ಬೋ ಆಕ್ಚುಲಿ ನಮ್ಮ ಚಿಕ್ಕಪ್ಪ ಹೋದಾಗ ಅವ್ರೊಂದು ಕನ್ಸಲ್ಟೆನ್ಸಿ ಇದೆ ಅಂತ ಜಯನಗರ ಹತ್ರ. ಅಲ್ಲಿ ಹೋದ್ರೆ 15,000 ರೂಪಾಯಿ ಕೊಟ್ಟು ಅವನು ಪ್ರಾಜೆಕ್ಟ್ ಎಲ್ಲ ಮಾಡಿ ಕೊಟ್ಬಿಡ್ತಾನೆ ಅಂತ ಮಗ. ಅದ್ ಮೊದ್ಲು ತೋರಿಸ್ಬಿಡೋಣ. ಓಕೆ ವೆರಿ ಗುಡ್ ನೋಡ್ರಿ. ಅಗೇನ್ ನಾಲ್ಕು ಜನ ಕೆಪ್ಸ್ ಹಾಕ್ತಿದ್ದಾರೆ ಏನು ಯೂಸ್ ಇಲ್ಲ. ವೆರಿ ಗುಡ್ ಹೋದ್ರು. ಹೋಗಿದ ತಕ್ಷಣ ಅಲ್ಲಿ ಆ ಕನ್ಸಲ್ಟೆನ್ಸಿ ಹೆಸರೆಲ್ಲ ನಮಗೆ ಗೊತ್ತಾಗಬೇಕಾಗಿತ್ತು. ಆ ಕನ್ಸಲ್ಟೆನ್ಸಿ ಹೆಸರು ಮಾಸ್ಟರ್ ಪ್ಲಾನ್. ಮಗ ಇದ್ರಲ್ಲ ನಿಮಗೆ ಫಸ್ಟ್ ಸಿಕ್ಕಿರ್ಬೇಕು. ಏ ಇಲ್ಲ ಮಗ ಒಳ್ಳೇದು ಮಗ ಮಾಸ್ಟರ್ ಪ್ಲಾನ್ ಮಗ ಹೋಗೋಣ ಬಾ. ಹೋಗಿದ ತಕ್ಷಣ ಅಲ್ಲ ಅಣ್ಣಾಮಲೆ ಅಂತ ಬಕ್ಕೂತಿದ್ದ. ಬಂದೆ ಸರ್ ಬಂದ ಬಂದ ಏ ಸ್ಟಾರ್ಟಿಂಗ್ ಯಾಕೋ ಹಂಗೆ ಐತೆ ಬೇಡ ನೋಡೋದು. ಏ ಇಲ್ಲ ಮಗ ನಮ್ಮ ಅಂಕಲ್ ಹೇಳವೆ. ಹಾಂ ಯಾವುದಪ್ಪ ಪ್ರಾಜೆಕ್ಟ್ ಬಿ ಎಸ್ ಎಂ ಆರ್. ಹಾಂ ಬಿ ಎಸ್ ಎಂ ಆರ್ ಇವ್ನು ಹೆಂಗೆ ಆಗ್ಬಿಟ್ಟಾನ ಅಂದರೆ ಈ ಎಮ್ ಸಿ ಬಿಜು ರ್ಯಾಪ್ ಮಾಡ್ದಾಗಲ್ಲ ಶೂ ಹಚ್ಕೊಂಡ. ಹಾಂ ಮಚ್ಚ ಗಡ್ಡಿ ಹಾಂ ನೀ ಅಡಿ ಅಂದಾಗ ಅವ್ನು ಯಾವನು ಟೆಂಪೋ ಕೊಡ್ತಾನೆ ಟಕ್ 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 ಅಂದ್ರೆ ರ್ಯಾಪ್ ಮಾಡೋ ಸ್ಟಾರ್ಟ್ ಮಾಡ್ಬಿಟ್ಟ. ಒಂದೇ ಇಲ್ಲ ಸರ್ ಯು ಟೇಕ್ ದಿಸ್ ವೈಸ್ ಅಂಡ್ ನೋಟ್ ಇಲ್ ಫ್ರಮ್ ಒನ್ ರೋಡ್ ಟು ಅನದರ್ ಫ್ರಮ್ ಅದರ್ ರೋಡ್ ಟು ಇನ್ನದರ್ ಅಗೇನ್ ಯು ಗಿವ್ ದ ರಿಪೋರ್ಟ್ ಅಂಡ್ ದೆನ್ ಫೈನಲಿ ಇಟ್ಬಿಟ್ಟನ್. ನಾಲ್ಕು ಜನ ನಾವು ಬ್ರೋ ಒಂದು ಈ ನನ್ನ ಮಗನಿಗೆ ಕಿಡ್ನ್ಯಾಪ್ ಮಾಡಿ ತಗೊಂಡೋಗಿ ಅಲ್ಲಿ ಬಿಡಬೇಕು. ನಮ್ಮ ಕೈಲಿ ಈ ಜನಂದ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾಲ್ಕು ಜನ ಹಿಂಗೆ ಬಂದ್ವಿ. ಏನು ಮಾಡೋದು ಹಿಂಗೆಲ್ಲ ಒಪ್ಕೊಂಡ್ಬಿಡಿದೀವಲ್ಲ ಅಂದಾಗ ಇವನು ಶವಣ್ಣು ಮಗ ಒಂದು ಕೆಲಸ ಮಾಡು ನಮಗೂ ಏನು ಜಾಸ್ತಿ ಗೊತ್ತಿಲ್ಲ ನಮಗೆಲ್ಲ ಒಂದು ಟಾಸ್ಕ್ ಅಸೈನ್ ಮಾಡ್ಬಿಡು ಮಗ ನಾವು ಅದೆಲ್ಲ ಮಾಡ್ತೀವಿ ಅವನ ಹತ್ರ ಪ್ರಾಜೆಕ್ಟ್ ಕೊಡಿಸ್ಕೊಂಬಂದ್ಬಿಟ್ಟು ನಾವು ಮಾಡ್ಬಿಡೋಣ. ಒಳ್ಳೆ ಮಾತಾಡ್ತಾವನೆ. ಓಕೆ ಶವಣ್ ನೀನೇನು ಮಾಡ್ತೀನಿ ಮಗ ನಾನು ಕೋಡ್ ನೋಡ್ಕೊತೀನಿ ಮಗ. ಲೇ ಕೋಡ್ ಆಲ್ರೆಡಿ ಇದೆ ಅದನ್ನು ಕಾಪಿ ಪೇಸ್ಟ್ ಎಲ್ಲ ಮಾಡ್ಬೇಕಲ್ಲ ಮಗ. ಹಾಂ ಎಷ್ಟು ಕಷ್ಟ ಇದೆ ಅದು ಹಿಂಗೆ ಹಿಂಗೆ ಅನ್ಬೇಕು ಹಿಂಗೆ ಅನ್ಬೇಕು ಅದನ್ನು ಮಾಡ್ಬೇಕು ತಾನೆ. ವೆರಿ ಗುಡ್ ಕಾಪಿ ಪೇಸ್ಟ್ ಸ್ಪೆಷಲಿಸ್ಟ್ ನೀನೇ ಕೋಡ್. ಓಕೆ ಹಾಂ ಗಗನ್ ನೀನೇನು ಮಾಡ್ತೀಯ. ನಾನು ಮಗ ನಾನು ಪೆನ್ ಡ್ರೈವ್ ಸ್ಪೆಷಲಿಸ್ಟ್ ಮಗ. ಅಂದರೆ ವರ್ಷಾನ್ ಗಟ್ಲಿಂದ ಕ್ಲಾಸ್ಗಳಿಗೆ ನಾನೇ ಪೆನ್ ಡ್ರೈವ್ ಸಪ್ಲೈ ಮಾಡ್ತಾ ಇರೋದು ಮಗ. ಯಾವ್ದು ಬೇಕು ಕ್ಯಾಟಗರಿ ನೀ ಏನು ಹೇಳ್ತಾ ಇದೆಯಾ. ಪ್ರಾಜೆಕ್ಟು ಅದು ಇದು ಸ್ಟಡಿ ಮೆಟೀರಿಯಲ್ ಎಲ್ಲ ಕೊಡ್ತಾ ಇರ್ತೀನಿ ಮಗ. ಎಚ್ ಡಿ ಲೇ ಏನಾರು ಹೇಳ್ತಾ ಇದ್ದೀಯ ಅದೇ ಕೊಡ್ತಾ ಇರ್ತೀನಿ ಮಗ. ನಿಂಗೆ ಬೇಕಾ ಬೇಕು ಅಂದರೆ ಡೈರೆಕ್ಟಾಗಿ ಕೇಳು. ಏ ಅದಲ್ಲ ಪ್ರಾಜೆಕ್ಟ್ ಮುಗಿಸ್ಬಿಡೋಣ ಆಮೇಲೆ ನೋಡೋಣ. ಪೆಂಡ್ರೈವ್ ಡೇಟಾ ಟ್ರಾನ್ಸ್ಫರ್ ಡೇಟಾ ಸ್ಪೆಷಲಿಸ್ಟ್ ಮಗ. ನಾನು ಡೇಟಾನೇ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ. ಲೇ ನೀ ಡೇಟಾ ಮಾಡೋಕೆ ನನ್ನ ಪ್ರಾಜೆಕ್ಟ್ ಲಿಸ್ಟ್ ಆಗ್ಬಿಡೋದು. ದಯವಿಟ್ಟು ಕ್ಯಾರೆಕ್ಟರ್ ಮಾಡ್ತೀಯಾ. ಹಾಂ ಮಗ ಡೇಟಾ ಸ್ಪೆಷಲಿಸ್ಟ್ ನಾನು ನೋಡ್ಕೊತೀನಿ. ನೆಕ್ಸ್ಟ್ ಬಂದೆ ಮಹಾದೇವು ಫ್ಲೈಟ್ ಮೋಡ್ ಮಹಾದೇವು. ಅವನು ಆಲ್ರೆಡಿ ಕೋಮಾಗ ಹೋಗ್ಬಿಟ್ಟವನೆ. ಐ ಕಾಂಟ್ಯಾಕ್ಟೇ ಮಾಡ್ತಾ ಇಲ್ಲ. ಐ ಕಾಂಟ್ಯಾಕ್ಟ್ ಮಾಡಿದೆ ಅವತ್ತ ಏನ್ ಮಾಡೋದು. ಸರಿ ಮಗ ಏನ್ ಮಾಡ್ತೀಯ ನೀನು ಒಂದು. ಸರಿ ಒಂದು ಕೆಲಸ ಮಾಡು ನೀನು ಮಿಸಿಲೇನಿಯಸ್ ಗೈ ಮಿಸಿಲೇನಿಯಸ್ ಗೈ ಈ ಸ್ಪೈರಲ್ ಪೇಂಟಿಂಗ್ ಮಾಡೋದು
ಜೆರಾಕ್ಸ್ ಮಾಡಿಸೋದು ಅದನ್ನಾದ್ರೆ ಎಡಿಟ್ ಮಾಡಿ ಸಾಕು. ಓಕೆ, ನಾಲ್ಕು ಜನ ಅಗೇನ್ ನಾಲ್ಕು ಜನ ಕೆಪ್ಸ್ ಹಾಕಿದ್ವಿ, ಏನು ಯೂಸ್ ಇಲ್ಲ. ಬಂದ್ಬಿಡು ಮಗ, ನಾಳೆ ಪ್ರಾಜೆಕ್ಟ್ ಐತೆ, ಎಲ್ಲ ಗೊತ್ತು ತಾನೆ. ಈ ನನ್ನ ಮಕ್ಕಳು ಹೆಂಗ್ ಓದಿರೋದಂದ್ರೆ, ಈ ಎಂದಿಗಂತ ಹೋಗೋ ಫಿಲಮ್ ಅಲ್ಲಿ ರಜನಿಕಾಂತ್ ಓದಲ್ಲ, ಬುಕ್ಸ್ ಹಂಗ ಓದ್ಕೊಂಬಂದ್ರೆ. ಏ ಎಲ್ಲ ಬರುತ್ತೆ ಮಗ, ನೀನು ನಮ್ಗೆ ಏನು ಮಗ, ಡೋಂಟ್ ವರಿ, ನೆಕ್ಸ್ಟ್ ಡೇ ಹೋಗ್ತೀನಿ ನಾನು. ಗಾಬರಿ ಗಾಬರಿಲಿ ಫಾರ್ಮಲ್ಸ್ ಎಲ್ಲ ಐರನ್ ಮಾಡಿದೆ, ಹಂಗೆ ಹಾಕೊಂಡು ಹೋಗ್ತೀನಿ. ಈ ನನ್ನ ಮಕ್ಕಳು ಸೂಟ್ಗಳು ಹೊಲಿಸ್ಕೊಂಡ್ಬಿಡವ್ರೆ, ಲೂಯಿ ಫಿಲಿಪ್ಪು ಆಗೋ. ನನ್ನ ಮಕ್ಕಳ ಇಷ್ಟ ತೊಗೊಂಡು ಪ್ರಾಜೆಕ್ಟ್ ಆಗಿಲ್ಲ ಅಂದರೆ, ಮಗ ಡೋಂಟ್ ವರಿ ಮಗ, ನೀನಿರವ ನಮ್ಗೇನು ಮಗ. ಸರಿ ಹಾಳಾಗೋಗ್ಲಿ ಮಗ, ಕೋಡ್ ಇದೆ ತಾನೆ ಮಗ, ಡೇಟಾ ಪೆನ್ ಡ್ರೈವ್ ಇದೆ ತಾನೆ, ಹಾಂ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕೇ ಐತೆ ಮಗ. ಯಾಕೆ ತಗೊಂಬಂದೆ, ಅದೇ ಬೇಜಾರೆ. ಏಯ್ ಸರಿ ಮೋಹನ್, ಓ ಇವ್ನು ಬಂದಿರೋದೇ ಹೆಚ್ಚು ಪಾಪ. ಹಾಂ ಪವನ್ ಎಲ್ಲ ಆಯ್ತಾ ಸರ್? ಒಳಗಡೆ ಇದೇ ಥರ ಒಂದು ಒಂದು ಕಾನ್ಫರೆನ್ಸ್ ಮಾಡಬೇಕು. ಪವನ್ ಎಲ್ಲ ಆಯ್ತಾ ಸರ್? ಎಲ್ಲ ಆಯಿತು ಸರ್. ಏನೋ ನಿಮ್ಮ ಹೇಳಿದ್ರಿ ಸರ್, ನಿಮ್ಮ ಮಾತು ಕೇಳ್ಬಿಡ್ಬೇಕಾಗಿತ್ತು ಸರ್. ಈಗ ನನ್ನ ಮಕ್ಳ ಜೊತೆ ಸೇರಿಕೊಂಡು ನಾನು ಹೇಳಿಲ್ವ ನಿನಗೆ? ಹಾಂ ಯಾವುದೋ ಒಂದಿದ್ರು. ಹಾಂ ಓಕೆ, ನೀನೇನೋ ಮಾಡ್ತೀಯ ಅಂತ ನಮಗೆ ಇದೆ. ಹಾಂ ಸ್ಟಾರ್ಟ್ ಅಂದರು. ಹಾಂ ಮೂರು ಜನ ಏನು ಮಾಡ್ಬಿಡು, ತಾನು ತಳ್ಬಿಡು ಸ್ಟೇಜ್ ಮೇಲೆ. ಮಗ ಕಿಕ್ ಸ್ಟಾರ್ಟ್ ನೀನೇ ಮಗ. ಹಾಂ ಲೀಡರ್ ಯಾವತ್ತೂ ಮುಂದೆ ಇರ್ಬೇಕು ಮಗ. ಸರಿ ಓಕೆ. ಹಾಂ ಪವನ್, ನೋ ನೋ ನೋ, ಈ ನನ್ನ ಮಕ್ಕಳು ಲಾಸ್ಟ್ 3 ಇಯರ್ಸಿಂದ ಇದೇ ಆಟ ಆಡೋರೆ. ನಾಲ್ಕು ಜನನೂ ಹೋಗಿ ಸ್ಟೇಜ್ ಮೇಲೆ ನಡ್ಕೊಂಡು ನಾಲ್ಕು ಜನ ಬಂದವ್ರೆ. ಹಾಂ ಇವಾಗ ಏನು ಮಾಡ್ತೀರಾ ಅಂದ ತಕ್ಷಣ ಶ್ರವಣ್, ಮಗ ನಾನು ಅಲ್ಲೋಗಿ ಸ್ಲೈಡ್ಸ್ ಚೇಂಜ್ ಮಾಡ್ತೀನಿ ಸರ್. ತಿಕಾಂಗ ಮುಚ್ಕೊಂಡು ಸ್ಟೇಜ್ ಲಾಸ್ಟ್ 4 ವರ್ಷದಿಂದ ನನ್ನ ಮಗಂದು ಇದೇ ಆಗೋಯ್ತು, ಸ್ಲೈಡ್ ಚೇಂಜ್ ಮಾಡೋದಂತೆ. ಅದೇ ಒಂದು ಪ್ರೊಫೆಷನ್ ಅನ್ಕೊಂಬಿಟ್ಟು. ಓಕೆ ಪವನ್ ಸ್ಟಾರ್ಟ್. ಅದು ಹಾಂ ಓಕೆ, ವೆಲ್ಕಮ್ ವೆಲ್ಕಮ್. ಏ ಮತ್ತೆ ಹೋಗಿ, ಏ ಸ್ಟಾರ್ಟ್ ಮಾಡಿ, ನೀನು ಯಾಕೆ ಅವ್ರ ಗಾಡಿನ ಬೀಸಂಗೆ ಐತಿ. ಹಾಂ ಓಕೆ, ಲೆಟ್ಸ್ ಓಪನ್ ದ ಸ್ಲೈಡ್ಸ್. ಯಾ ಒಂದು 4-5 ಸ್ಲೈಡ್ ನಾನು ನೋಡ್ಕೊಂಡಿದ್ದೆ. ಯಾ ಯಾ, ಸೊ ದಿಸ್ ಈಸ್ ದ ಇದು. ಅದಾದಮೇಲೆ ನಂದು ಪೋರ್ಷನ್ ಒಂದು ಆಯ್ತು 5-6 ಸ್ಲೈಡ್ ಆದಮೇಲೆ, ನೆಕ್ಸ್ಟ್ ಮೈ ಗುಡ್ ಫ್ರೆಂಡ್ ಶ್ರವಣ್ ವುಡ್ ಲೈಕ್ ಟು ಕಂಟಿನ್ಯೂ ಅಂದರೆ ಮೂರು ಜನ. ಯಾ ಯಾ ಯಾ, ಸೊ ಅಗೇನ್ ಲೆಟ್ಸ್ ಸಿ ಒನ್ ಮೋರ್ ಸ್ಲೈಡ್. ಯಾ ನೋಡ್ ಫ್ರಮ್ ನೆಕ್ಸ್ಟ್ ಮೈ ಗುಡ್ ಫ್ರೆಂಡ್ ಶ್ರವಣ್ ವುಡ್ ಲೈಕ್ ಟು ಕಂಟಿನ್ಯೂ. ಇವನು ಅಪ್ಪ ಅರ್ಜೆಂಟಾ, ಬಂದೇ 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 ಬಂದೇ, ಇಲ್ಲೇ 15 ನಿಮಿಷ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಮಗ, ಫ್ಯಾಮಿಲಿ ಎಮರ್ಜೆನ್ಸಿ. ಲೇ ಓಕೆ ಓಕೆ, ಒನ್ ಮೋರ್ ಸ್ಲೈಡ್. ಟೆಕ್ಸ್ಟ್ ಮೈ ಗುಡ್ ಫ್ರೆಂಡ್ ಗಗನ್ ವುಡ್ ಲೈಕ್ ಟು ಕಂಟಿನ್ಯೂ. ಗಗನ್ನು ಏನು ತಿಂತ ಇದೆಯಾ, ಕಲಂಗಡಿ ಅಣ್ಣ ನನಗಿಲ್ವಾ? ನೆಕ್ಸ್ಟ್ ಮೈ ಗುಡ್ ಫ್ರೆಂಡ್ ಮೋಹನ್ ವುಡ್ ಲೈಕ್ ಟು ಕಂಟಿನ್ಯೂ ಅಂದ್ರೆ ಅವನು ಅಂಡರ್ ಟೇಕರ್ ಆಗ್ಬಿಟ್ಟವನೆ. ಅಲ್ಲಿ ಆಗ್ಲೇ ನಾನು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸೀನಿಯರ್ ಸಿಟಿಸನ್ ತಗ ಆಗ್ಬಿಟ್ಟಿದೆ. ಕ್ಲಾಸ್ಮೇಟ್ಸ್ಗೆಲ್ಲ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ, ಚೆನ್ನಾಗಿರಮ್ಮ, ಎಲ್ಲರೂ ತಂಗಿನೇ ನನಗೆ. ಈ ಥರ ಪ್ರಾಜೆಕ್ಟ್ ಮಾಡಿದ್ಮೇಲೆ ಇನ್ನು ಯಾವಳು ಸಿಗ್ತಾಳೆ ನನಗೆ. ಸರಿ ಹಾಂ ಓಕೆ ಸರ್, ಲೆಟ್ ಮೀ ಓನ್ಲಿ ಕಂಟಿನ್ಯೂ. ಪವನ್ ನಿಂದಾಗಿದೆ, ನೆಕ್ಸ್ಟ್ ಶ್ರವಣ್ಣ ಕವಿ. ಇವಾಗಲದು ಬತ್ತಿಯ ಸರ್, ವೈ ಆರ್ ಯು ಆ್ಯಕ್ಚುಲಿ ಕರ್ಬಿಂಗ್ ದ ಟ್ಯಾಲೆಂಟ್ ಫ್ರಮ್ ಪವನ್ ಸರ್? ಏ ನಾನು ನಾನೇ ನೋಡಿದ್ರು ನನ್ನ ಮಕ್ಕಳು. ಹಾಂ ಶ್ರವಣ್ ಸ್ಟಾರ್ಟ್. ಇವನು ಒಂದು ಹೇಳ್ತಲ್ಲ, ಮನ್ಸಲ್ಲಿ ಟಿಕ್ ಟಾಕು ಮಾತ್ರ ಟಿಕ್ ಟಾಕು. ಇವನು ಹೆಂಗಂದ್ರೆ, ಯಾ ಯಾ ವೆರಿ ಗುಡ್, ಗುಡ್ ಆಫ್ಟರ್ನೂನ್ ಒನ್ ಆ್ಯಂಡ್ ಆಲ್. ಯಾ ಲೆಟ್ಸ್ ಓಪನ್ ದ ಸ್ಲೈಡ್ಸ್. ಯಾ ಓಕೆ, ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್. ಹೇ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ, ಇಟ್ಸ್ ಬೀನ್ ಎ ವಂಡರ್ಫುಲ್ ಜರ್ನಿ ಸೋ ಫಾರ್. ಏಯ್ ವೈ ಸರ್, ಏ ಗೋ ಬ್ಯಾಕ್. ಓಕೆ ಸರ್, ಬ್ಯಾಕ್ ಸ್ಲೈಡ್, ಬ್ಯಾಕ್ ಸ್ಲೈಡ್, ಬ್ಯಾಕ್ ಸ್ಲೈಡ್, ಬ್ಯಾಕ್ ಸ್ಲೈಡ್, ಬ್ಯಾಕ್ ಸ್ಲೈಡ್. ವೆಲ್ಕಮ್ ಎವ್ರಿಬಡಿ, ಇಟ್ಸ್ ಬೀನ್ ವಂಡರ್ಫುಲ್ ಸರ್. ಶ್ರವಣ್ ಸರ್ ಕಾಂಜೂರಿಂಗ್ ತರ ಆಡ್ತಾವಲ್ಲಿ, ನನ್ನ ಮಕ್ಕಳನ್ನ ಇಟ್ಕೊಂಡು ನಾನು ಇವ್ಯಾಲ್ಯೇಷನ್ ಬೇರೆ ಮಾಡಬೇಕು. ಸೊ ಶ್ರವಣ್ ಅದೆಲ್ಲ ಗೊತ್ತಿಲ್ಲ, ಸ್ಟಾರ್ಟ್ ಮಾಡು. ಯಾ ಓಕೆ ಓಕೆ. ಸ್ಟೀವ್ ಜಾಬ್ಸ್ ಒನ್ ಸೆಟ್, ಲೈಫ್ ಇಸ್ ಫುಲ್ ಆಫ್ ಏಯ್ ಹೋಗ್ಬಿಡು, ಕಾಂಡ್ಸ್ ದೇಹಂಗೆ ಹೋಗ್ಬಿಡು. ಗಗನ್ ಕಮ್ ಆ್ಯಂಡ್ ನೆಕ್ಸ್ಟ್. ಗಗನ್ ಬ್ರೋ,
ಕಾಮನ್ ಸರ್ ಎವ್ರಿಥಿಂಗ್ ಯಾ ಯಾ ಹಾಂ ದ ನೇಮ್ ಆಫ್ ದ ಪ್ರಾಜೆಕ್ಟ್ ಈಸ್ ಬೈಸಂಟೈನ್ ರೆಸಿಲಿಯಂಟ್ ಮಲ್ಟಿಕಾಸ್ಟ್ ರೌಟಿಂಗ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೌಟಿಂಗ್ ಇನ್ ವಿಚ್ ದಿಸ್ ಈಸ್ ಆಲ್ಸೋ ಒನ್ ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟೈಪ್ ಆಫ್ ರೌಟಿಂಗ್ ಯು ಶುಡ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಜೆಕ್ಟ್ ಫೈನಲಿ ಐ ಫೀಲ್ ವೆರಿ ಹ್ಯಾಪಿ ಅಂಡ್ ಪ್ರಿವಿಲೇಜ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ನೆಕ್ಸ್ಟ್ ಮೈ ಗುಡ್ ಫ್ರೆಂಡ್ ಮೋಹನ್ ವುಡ್ ಲೈಕ್ ಟು ಕಂಟಿನ್ಯೂ ಹಾಳಾಗಿ ಹೋಗ್ಲಿ ಕರಿ ಮೋಹನ್ ಅಂತ ಮೋಹನ್ ಬಂದ್ಬಿಟ್ಟು ಏನಾಯ್ತೋ ರೀ ಪವನ್ ಏನಾಯ್ತೋ ಸಾರ್ ಗಂಗಾ ನಾಗವಲ್ಲಿ ಯಾಕಂತ ನೋಡಿದೀರ ನೀವು ಇದೇ ಸಾರ್ ಅಯ್ಯೋ ಓಕೆ ಮೋಹನ್ ಡೋಂಟ್ ಗೆಟ್ ಎಕ್ಸೈಟೆಡ್ ಏ ನೀರು ಹೀಗೆ ಕೊಡ್ದ ಇವನು ಗಗನ್ ಹೋಗಿ ನೀರನ್ನ ಚಿಮುಕ್ಸ್ತಾವನ್ ಮಗಕ್ಕೆ ಏ ಏನು ದೆವ್ವ ಬಿಡಿಸ್ತಾ ಇದ್ರು ಕುಡಿಯ ಕೊಡ್ದ ಮೋಹನ್ ಪ್ಲೀಸ್ ಡ್ರಿಂಕ್ ಅದು ಏನು ಕೊಟ್ಟನೋ ಓಟ್ಕ ಹಾಕ್ಕೊಟ್ನೋ ಗೊತ್ತಿಲ್ಲ ಅವಳಿಗೆ ಹಾಂ ಸರ್ ನೋ ಯು ವಾಟ್ ಯು ವಾಂಟ್ ದಿಸ್ ಪ್ರಾಜೆಕ್ಟ್ ರೈಟ್ ಎಕ್ಸ್ಪ್ಲೇನ್ ರೈಟ್ ಓಕೆ ಐ ಶ್ರವಣ್ ಓಪನ್ ದ ಸ್ಲೈಡ್ಸ್ ಮ್ಯಾನ್ ಓಕೆ ಓಪನ್ ದ ಸ್ಲೈಡ್ ಫಸ್ಟ್ ಸ್ಲೈಡ್ ವೆಲ್ಕಮ್ ನೆಕ್ಸ್ಟ್ ಸ್ಲೈಡ್ ಬೈಸೆಂಟೈನ್ ರೆಸಿಲಿಯಂಟ್ ಮಲ್ಟಿಕೇಸ್ ರೌಟಿಂಗ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ರೌಟಿಂಗ್ ದೇರ್ ಆರ್ ಫೋರ್ ಟೈಪ್ಸ್ ಆಫ್ ರೌಟಿಂಗ್ ಅಂಡ್ ದೆನ್ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ರೌಟಿಂಗ್ ಇನ್ ವಿಚ್ ಒನ್ ಪ್ಲೇಸ್ ಟು ಅನದರ್ ಒನ್ ಕನೆಕ್ಷನ್ ನೋಡ್ ಇದೆ ಸರು ಡೂ ಒನ್ ಥಿಂಗ್ ಬಂದು ಸಲ ಅಂದ್ರೆ ಕಮೆಂಟ್ ಮೀಟ್ ಮೀ ಇನ್ ದ ಸ್ಟಾಫ್ ರೂಮ್ ತ್ರೀ ಟೈಮ್ಸ್ ಅಂಡ್ ಡೂ ಒನ್ ಥಿಂಗ್ ಸೆಂಡ್ ಮೀ ದ ಸ್ಲೈಡ್ಸ್ ಟು ಇಮೇಲ್ ಐ ವಿಲ್ ನನಗೆ ಗೊತ್ತೋಯ್ ಏನಪ್ಪ ಹಿಂಗಾಗೋಯ್ತು ಏಯ್ ಪ್ರಾಜೆಕ್ಟ್ ಏನಾಯ್ತು ಅಂದ್ರೆ ಸರ್ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ನಿಮಗೆ ಗೊತ್ತಾಗಿಲ್ಲ ಸರ್ ಏಯ್ ನೀವು ಹಾಳಾಡಿದ್ರೆ ಸರ್ ಹಾಳಾಗಲಿ ಕೊಡ್ತಾವ ಸರ್ ಸರಿ ಇದೆಲ್ಲ ಹಾಳಾಗೋಯ್ತು ಗಗನ್ ಈಗ ನಿನ್ನ ಕೈಯಲ್ಲೇ ಇಲ್ಲ ಹೇಗದ ಮಗ ಲಿಟ್ರಲಿ ನಿನ್ನ ಕೈಯಲ್ಲೇ ಹೇಗದ ಇವಾಗ ಅದೇನು ಮಾಡ್ತೀವಿ ಗೊತ್ತಿಲ್ಲ ಕೋಡ್ನ ತೋರ್ಸು ಮಗ ಕೋಡ್ನ ತೋರಿಸ್ತೀನಂತ ಪೆಂಡ್ರೆ ಚುಚ್ತಾನೆ ಎರಡು ಸಾವಿರ ವೈರಸ್ಸು ಬತ್ತನೇ ಇದೆ ಟ್ರೋಜನ್ನು ಓಲ್ಡ್ ಮಾಂಕು ಬಡ್ವೈಸರ್ ಎಲ್ಲ ಬತ್ತೈತೆ ಗೈಸ್ ಯು ನೋ ಇದ್ರಲ್ಲೆಲ್ಲ ಪ್ರಾಜೆಕ್ಟ್ ರಿಸಲ್ಟ್ಸ್ ಎಲ್ಲ ಡೀಟೇಲ್ಸ್ ಇದ್ರಲ್ಲೇ ಇರೋದು ಇದೇನಾದ್ರು ಫಾರ್ಮ್ಯಾಟ್ ಆಗ್ಬಿಟ್ರೆ ಅಂದ್ರೆ ಗಗನ್ ನಿಂದೆ ಕಣ್ದ ಮಗ ನಕ್ಕನ್ ಎಲ್ಲಾರ್ದು ಹೋಗ್ಬಿಡ್ಲಿ ಬಿಡು ಮಗ ಹಾಕ್ಬಿಡು ಮಗ ಎಲ್ಲದಕ್ಕೂ ನೆಕ್ಸ್ಟ್ 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 ಫಿನಿಶ್ ಹೊಡೆದ್ಬಿಟ್ಟು ಹೋಗ್ಬಿಡ್ಲಿ ಮಗ ಸರಿ ನೆಕ್ಸ್ಟ್ ಈಗ ನೋಡ್ತಾರೆ ಪಕ್ಕದ ಫೋಲ್ಡರ್ ಅಲ್ಲಿ ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಅಲ್ಗೋರಿದಮ್ಸ್ ಅಂತ ಒಂದು ಫೋಲ್ಡರ್ ಇತ್ತು ಎ ಡಿ ಎ ಅಡ ಅಂತ ಅಡ ತೆಗೆದ್ ನೋಡಿದ್ರೆ ಬೃಹತ್ ಬ್ರಹ್ಮಾಂಡ ಐತೆ ಎಲ್ಲ ತಮ್ಮನೇ ಇಲ್ವ್ಯೂ ಯಾವ್ದು ಅಂದ್ರೆ ಯಾವ್ದು ಫೋಲ್ಡರ್ ಸರ್ ಇದು ದಿಸ್ ಇಸ್ ನಾಟ್ ಮೈ ಪೆಂಡ್ರೈವ್ ಸರ್ ಸರ್ ಓಕೆ ಐ ಆಮ್ ಲೂಸಿಂಗ್ ಮೈ ಪೇಷನ್ಸ್ ಶೋ ಮಿ ದ ಕೋಡ್ ಪಾಪ ಏನು ಗೊತ್ತಿಲ್ಲದ ಮೋಹನ್ ಬಂದು ಕೋಡ್ ಓಪನ್ ಮಾಡಿದ ಹೊಸ ಶ್ರವಣ್ ಇನ್ನು ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ಕೋಡ್ ಎಲ್ಲ ಹಿಡಿದೆ ತಾನೆ ಲಾಸ್ಟ್ ಆಪ್ಷನ್ ಇದು ಕೋಡನ್ನ ತೋರಿಸ್ಬಿಟ್ಟು ಎಲ್ಲ ಕರೆಕ್ಟಾಗಿದೆ ಇದರಲ್ಲೇ ಎವ್ಯಾಲ್ಯೂಷನ್ ಮಾಡ್ಕೊಂಡು ಜಸ್ಟ್ ಪಾಸ್ ಆಗಿ ಹೋಗ್ಬಿಡೋಣ ಮಗ ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ವಾ ಇದೆ ಮಗ ಇವಾಗ ಏನು ಮಾಡೋಕ್ಕಾಗುತ್ತೆ ಹಾಕು ಈ ನನ್ನ ಮಗ ಏನು ಮಾಡ್ಬಿಟ್ಟವನೆ ಏನಿಲ್ಲ ಸಿಂಪಲಾಗಿ ಒಂದು ಲಿಂಕ್ ಕಳಿಸಿದ್ದೆ ಅವನಿಗೆ ಆ ಲಿಂಕ್ಗೆ ಹೋಗ್ಬಿಟ್ಟು ಎಲ್ಲ ಕೋಡ್ ಸೆಲೆಕ್ಟ್ ಮಾಡ್ಬಿಡು ಕಂಟ್ರೋಲ್ ಸಿ ಈ ಕಡೆ ಕಂಟ್ರೋಲ್ ವಿ ಒಡಿ ಅಂದ್ಬಿಟ್ಟು ಹೇಳಿದೆ ಅಣ್ಣವ್ರು ಏನು ಮಾಡವ್ರೆ ಕಂಟ್ರೋಲ್ ಎ ಹೊಡೆದವ್ರು ಫಸ್ಟು ಆಮೇಲೆ ಕಂಟ್ರೋಲ್ ಸಿ ಹೊಡೆದು ಕಂಟ್ರೋಲ್ ವಿ ಹೊಡೆದವ್ರೆ ಇದರಿಂದ ಏನಾಗ್ಬಿಟೈತೆ ಆ ಪೇಜಲ್ಲಿರೋ ಆ್ಯಡ್ಗಳೆಲ್ಲ ಕಾಪಿ ಆಗ್ಬಿಟ್ಟಿದೆ ಎಲ್ಲ ಆ್ಯಡ್ಗಳು ಪಕ್ಕದಲ್ಲಿರೋ ಸ್ಕ್ರಾಲ್ಗಳು ಅದೆಲ್ಲ ಕಾಪಿ ಆಗ್ಬಿಟ್ಟು ಪೇಸ್ಟ್ ಮಾಡೋಣ ಸರ್ ಇದೇನ ಕೊಡು ಹಾಂ ಸರ್ ಪ್ಲೀಸ್ ರೀಡ್ ಗೋ ಥ್ರೂ ದ ಕೋಡ್ ಸರ್ ಹಾಂ ಓಕೆ ಎಲ್ಲ ಕರೆಕ್ಟಾಗಿ ಇದೆಯಂದ್ರು ಸರ್ ಮದರ್ ಸ್ಕ್ವೇರ್ ಸರ್ ದಟ್ ಈಸ್ ಮದರ್ ಸ್ಕ್ವೇರ್ ಮ್ಯಾನ್ ಅದೇ ನಿಮ್ಗೆ ಗೊತ್ತಾಗಬಾರ್ದು ಅಂತ ಸರ್ ಅಕ್ಕ ಇನ್ನ ಕಾಲೇಜಲ್ಲಿ ಸ್ಕೂಲಲ್ಲಿ ಇದೀವಲ್ಲೋ ಪ್ಲೀಸ್ ರೀಡ್ ಸರ್ ಹಾಂ ಆ್ಯಶ್ ಇನ್ಕ್ಲೂಡ್ ಅಯ್ಯೋ ನಮ್ಮ ಮಕ್ಕಳು ಒಂದು ಗಂದಿತ್ಕೊಂಡು ನೀವು ತೊಗೊಂಬಿಟ್ಕೊಂಡು ಪೂಜೆ ಮೂರು ನೋಡೋಣ ಸರ್ ಇಲ್ಲ ನೋಡಿ ಸರ್ ಆಮೇಲೆ ಹಂಗೆ ಹೇಳೋ ಸರ್ ಹಾಂ ಓಕೆ ಆ್ಯಶ್ ಇನ್ಕ್ಲೂಡ್ ಎಸ್ ಟಿ ಡಿ ಅಡ್ವಾಂಟೇಜ್ ಆ್ಯಶ್ ಇನ್ಕ್ಲೂಡ್ ಕೋನಿ ಅಡ್ವಾಂಟೇಜ್ ಪ್ರಿಂಟ್ ಟು ಮೀಟ್ ಹಂಗ್ರಿ ಲೇಡೀಸ್ ಇನ್ ಯುವರ್ ಏರಿಯಾ ಕಾಂಟ್ಯಾಕ್ಟ್ ಜೆನಿಫರ್
ಓಕೆ ಯು ನೋ ಸರ್ ಸರ್ ಪ್ಲೀಸ್ ಗೆಟ್ ಫರ್ ದರ್ ಸರ್ ಪ್ಲೀಸ್ ಓಕೆ ಸ್ಕ್ಯಾನರ್ ಫೋನ್ ಫಾರ್ ಲೂಪ್ ಓಪನ್ ಮಾಡಿದ್ಯಾ ಫಾರ್ ಲೂಪ್ ಓಪನ್ ಮಾಡಿ ಒಳಗಡೆ ಇಫ್ ಯು ಆರ್ ಲೋನ್ಲಿ ಐ ಆಮ್ ಯುವರ್ ಒನ್ ಅಂಡ್ ಓನ್ಲಿ ಸರ್ ಪ್ಲೀಸ್ ಮುಂದೆ ಓದಿ ಓಕೆ ಫ್ಲವರ್ ಪ್ಯಾಕೆಟ್ ಓಪನ್ ಮಾಡಿದ್ಯಾ ಹಂಗೆ ಒಂದು ಫ್ಲಾಗ್ ಹಾಕೊಂಡಿದ್ಯಾ ಕೆಳಗಡೆ ಹಾಲ್ಟ್ ಬಾಲಾಜಿ ಸರ್ ಬಾಲಾಜಿ ಏಯ್ ಹಾಲ್ಟ್ ಬಾಲಾಜಿ ಪ್ಲೀಸ್ ವಾಚ್ ನ್ಯೂ ಸೀರೀಸ್ ಅಂಧೇರಿ ರಾತ್ ಮೇ ದಿಯಾ ತೆರೆ ಹಾತ್ ಮೇ ಸಾರಿ ದಿಯಾ ಅಂಧೇರಿ ರಾತ್ ಮೇ ದಿಯಾ ತೆರಿ ಹಾತ್ ಮೇ ನೌ ಇನ್ ಕನ್ನಡ ಇರುಳಲ್ಲಿ ಕಂಡ ಹೆಬ್ಬಾವು ಏಯ್ ಕೋಡೇನು ಶವನ್ ಫುಲ್ ಶಾಕ್ ಆಗ್ಬಿಟ್ಟು ಸರ್ ಸರ್ ನೆಕ್ಸ್ಟ್ ಮೈ ಗುಡ್ ಫ್ರೆಂಡ್ ಪವನ್ ವಿಲ್ ಕಂಟಿನ್ಯೂ ಲೇ ಇದು ಪ್ರಾಜೆಕ್ಟ್ ಅಲ್ಲ ಕಣ ರಿಯಲ್ ಲೈಫ್ ಸರ್ ಏನೋ ಹಿಂಗೆ ಆಗೋಯ್ತು ಸರ್ ಇಲ್ಲಿ ಗಗನ್ ಬಾಯಿ ಮುಚ್ಕೊಂಡಿರ್ಬೇಕಾನೆ ಸರ್ ಎಫ್ ಐ ಹೊಡಿರಿ ಸರ್ ಹೊಡಿರಿ ಸರ್ ಎಫ್ ಐ ವರ್ಕ್ ಆದರೂ ಆಗ್ಬೋದು ಸರ್ ಫೈನಲಿ ವಾಟ್ ವುಡ್ ಯು ಲೈಕ್ ಟು ಸೇ ಸರ್ ಅಂದರೆ ಸರ್ ಸರ್ ಆಗಲೇ ತಲೆಯಲ್ಲಿ 404 ಸಿಂಟ್ಯಾಕ್ಸ್ ಆಗ ಹೊಡೆದ್ಬಿಟ್ಟಿದೆ ಹಾಂ ನಾನು ಇಲ್ಲಿದ್ದೀನಿ ಸರ್ ಪ್ಲೀಸ್ ಟೆಲ್ ದ ಫೈನಲ್ ವರ್ಡ್ಸ್ ಸರ್ ಅಂದರೆ ಯಾ ಯಾ ಪಕ್ಕದಲ್ಲೊಬ್ಬ ಅಟೆಂಡರ್ನ ಕರೆದ್ಬಿಟ್ಟು ನೆಕ್ಸ್ಟ್ ಮೈ ಗುಡ್ ಫ್ರೆಂಡ್ ಅಟೆಂಡರ್ ವುಡ್ ಲೈಕ್ ಟು ಕಂಟಿನ್ಯೂ ಥ್ಯಾಂಕ್ ಯು ಸೋ ಮಚ್ Thank you so much. You've been a lovely audience. Yes. ಇಷ್ಟೆಲ್ಲ ಗಾದ್ದ ಅಂತ ಆದಮೇಲೂ ಶ್ರವಣ್ ಗಗನ್ ಮೋಹನ್ಗೆ ಏನಾಯಿತು ಅಂತ ನೀವೆಲ್ಲ ಯೋಚನೆ ಮಾಡಿರ್ಬೋದು. ಇಂಥ ಪ್ರಾಜೆಕ್ಟ್ ಗಾದ್ದ ಅಂತ ಆದಮೇಲೂ ಶ್ರವಣ್ ಇವಾಗ ಸ್ಯಾಪ್ ಲ್ಯಾಬ್ಸ್ ಕಂಪ್ನಿನಲ್ಲಿ ಟೀಮ್ ಲೀಡರ್ ಆಗಿದ್ದಾನೆ. ಗಗನ್ನು ಥಾಮ್ಸನ್ ಆ್ಯಂಡ್ ರಾಯ್ಟರ್ಸ್ ಕಂಪ್ನಿಯಿಂದ ಯು ಎಸ್ಗೆ ಆನ್ ಸೈಟ್ ಹೋಗಿ ಅಲ್ಲಿ ಆರಾಮಾಗಿದ್ದಾನೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೋಹನ್ಗೆ ಏನಾಯಿತು ಅಂತ ಗೊತ್ತಿಲ್ಲ. ಅವನು ಮೋಸ್ಟ್ಲಿ ಇವಾಗಲೂ ಅಂಡರ್ಟೇಕರ್ ಥರನೇ ಇರ್ಬೋದೇನೋ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪವನ್ ಈಗ ನಿಮ್ಮೆಲ್ಲರ ಮುಂದೆ ಈ ವಿಡಿಯೋನಲ್ಲಿ ಮಾತಾಡ್ತಾ ಇದ್ದಾನೆ. ಸೊ ಎಂಥ ಸ್ಥಿತಿ ಬಂದ್ರೂ ಲೈಫಲ್ಲಿ, ತಲೆ ಹೋಗುವಂಥ ಸಿಚುವೇಷನ್ ಬಂದ್ರೂ, ಇನ್ನೇನಪ್ಪ ನಾವು ಏನು ಮಾಡೋಕ್ಕೆ ಆಗಲ್ಲ ಅಂತ ಸಿಚುವೇಷನ್ ಬಂದ್ರೂ, ಆ ಸಿಚುವೇಷನಿಂದ ಆಚೆ ಬಂದು ಮತ್ತೆ ಬ್ಯಾಕ್ ಆನ್ ಟ್ರ್ಯಾಕ್ ಬಂದು ಲೈಫಲ್ಲೆಲ್ಲ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ನಮ್ಗೆ ಹೇಳ್ಕೊಟ್ಟಿದ್ದೆ ಇಂಜಿನಿಯರಿಂಗ್.